ಆದರೆ ನಕ್ಷತ್ರದ ಪ್ರಕಾರ ಇವತ್ತೇನೋ ಒಂದು ಮಾಡಬೇಕು ಕಾರ್ಯನ ಇವತ್ತು ಮಾಡಬೇಕು ಅಂದಿದ್ದಕ್ಕೆ ಇವತ್ತು ಮಾಡ್ತಾ ಇದ್ರು. ಸೊ ಕಂಠೀರವ ಸ್ಟುಡಿಯೋಲ್ಲಿ ಸ್ಮಾರಕದ ಹತ್ರ ಮತ್ತು ಮನೇಲಿ ಪೂಜೆ ಆಗಿ ಈಗ ಇಲ್ಲಿ ಕುಟುಂಬದ ಸಮೇತ ಬಂದಂಥ ಕುಟುಂಬಸ್ಥರು ಮತ್ತು ಅಂಬರೀಷ್ ಅವರ ಕುಟುಂಬಸ್ಥರಾಗ್ಬೋದು, ಸ್ನೇಹಿತರು ಮತ್ತು ಚಿತ್ರರಂಗ ಎಲ್ಲರೂ ಇಲ್ಲಿ ಈ ಪೂಜೆ ಕರೆಸಿ ಒಂದು ಭೋಜನ ಕೂಟ ಬಂದಿದ್ದಾರೆ ಮನೆಯಿಂದ. ಸೊ ಅದು ನಡೀತಾ ಇದೆ. ಅಂಬರೀಷ್ ಅವರ ಸ್ಮಾರಕದ ವಿಷಯದಲ್ಲಿ ಕಂಠೀರವ ಸ್ಟುಡಿಯೋಲ್ಲಿ ಆ ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನೋ ಒಂದು ಚಿತ್ರರಂಗದ ಆಸೆ ಏನಿತ್ತು ಅದರ ಒಂದು ಡೆಲಿಗೇಷನ್ ಚಿತ್ರರಂಗದಿಂದಲೇ ನಾವು ಒಂದು ರಿಕ್ವೆಸ್ಟ್ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೊಂದು ಟ್ರಸ್ಟ್ ಫಾರ್ಮ್ ಆಗಬೇಕು ತುಂಬ ಮುಖ್ಯವಾಗಿ. ಸೊ ಆ ಟ್ರಸ್ಟ್ ಫಾರ್ಮ್ ಆಗ್ತಾಯಿದೆ. ಅದಕ್ಕೆ ಸಂಬಂಧಪಟ್ಟಂಥ ವಿಷಯನ ತುಂಬ ತುರ್ತಾಗಿ ನಮ್ಮ ದೊಡ್ಡಣ್ಣವರು ಅದನ್ನು ಫಾಲೋಅಪ್ ಮಾಡ್ತಾಯಿದ್ದಾರೆ. ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆ ದೊರಕಿದೆ. ಅದು ಎಲ್ಲ ರೀತಿಯಿಂದಲೂ ನಮಗೆ ಒಂದು ಸ್ಮಾರಕ, ಭವ್ಯವಾದ ಸ್ಮಾರಕ ನಿರ್ಮಾಣ ಆಗಿ ಆಗುತ್ತೆ. ಅದರ ವಿಷಯವಾಗಿ ಒಂದು ಸ್ವಲ್ಪ ಕಾಗದ ಪತ್ರಗಳು ವಿಲೇವಾರಿ ನಡೀತಾ ಇದೆ. ಆದಷ್ಟು ಬೇಗ ಅದು ಪೂರ್ಣಗೊಳ್ಳುತ್ತೆ. ಅಂದರೆ ಇಲ್ಲಿ ಸ್ಮಾರಕ ಆಗಬೇಕು ಅನ್ನೋ ಒಂದು ಆಸೆ ಕನಸು ಅಭಿಮಾನಿಗಳದ್ದಾಗ್ಬೋದು, ರಾಜ್ಯದ ಜನತೆದಾಗ್ಬೋದು, ಮುಖ್ಯವಾಗಿ ಎಲ್ಲ ಕನ್ನಡ ಚಿತ್ರರಂಗದ ಒಂದು ಆಸೆಯಾಗಿರೋದ್ರಿಂದ. ಸೊ ಕನ್ನಡ ಚಿತ್ರರಂಗದಿಂದ ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದಾಗ ಅದನ್ನು ಮಾಡಿಕೊಡ್ತೀನಿ ಅಂತೇಳಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಸಿದ್ದರಾಮಪ್ಪ ಅವರು ಕಮಿಷನರ್ ಅದಕ್ಕೆ ಆಲ್ರೆಡಿ ಮೂವ್ ಮಾಡಿ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಿಂದ ಅದು ಆಲ್ರೆಡಿ ಒಂದು ಇನ್ನೊಂದು ಎರಡು ಮೂರು ದಿನದಲ್ಲಿ ಆಗೋಗ್ಬಿಡುತ್ತೆ ಅದು ಅಂತ ಅನ್ಸುತ್ತೆ. ಅಂದರೆ ಫಸ್ಟು ಒಂದು ಟ್ರಸ್ಟ್ ಫಾರ್ಮ್ ಆಗಬೇಕಾಗುತ್ತೆ. ಸೊ ಟ್ರಸ್ಟ್ ಫಾರ್ಮ್ ಆದಮೇಲೆ ಆ ಟ್ರಸ್ಟಲ್ಲಿ ಇನ್ನು ಅಂದರೆ ಮುಖ್ಯವಾಗಿ ಅಲ್ಲಿ ಆ ಪ್ರತಿಷ್ಠಾನ ಮಾಡಬೇಕಾದಾಗ ಏನೇನು ಬೇಕಾಗುತ್ತೆ ಅನ್ನೋದು ಟ್ರಸ್ಟಲ್ಲಿ ಡಿಸ್ಕಷನ್ ಆಗಿ ಮತ್ತೆ ಅದು ನೆಕ್ಸ್ಟ್ ನಾವು ಏನು ಅಲ್ಲಿ ಮಾಡ್ತೀವಿ ಅದಕ್ಕೆ ಎಷ್ಟು ಬಜೆಟ್ ಆಗುತ್ತೆ ಅದು ಬಜೆಟಲ್ಲಿ ಇಟ್ಟು ಅದು ಅಪ್ರೂವಲ್ ಆಗುತ್ತಲ್ಲ. ಸೊ ಪ್ರೊಸೀಜರ್ ಇರೋದ್ರಿಂದ ಒಂದು ವರ್ಷ ಅಂತೂ ಗ್ಯಾರಂಟಿ ಆಗುತ್ತೆ. ಟ್ರಸ್ಟಲ್ಲಿ ಮನೆಯವರು ಇರ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳು ಚೇರ್ಮನ್ ಆಗಿರ್ತಾರೆ, ಮತ್ತು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಂದ ಯಾರು ಸೆಕ್ರೆಟರಿ ಇರ್ತಾರಲ್ಲ, ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರಲ್ಲ, ಅವರು ಆ ಟ್ರಸ್ಟ್ಗೆ ಸೆಕ್ರೆಟರಿ ಆಗಿರ್ತಾರೆ. ಮತ್ತು ಮನೆಯಿಂದ ಸುಮಲತಾ ಅಂಬರೀಷ್ ಅವರು ಮತ್ತು ಅಭಿಷೇಕ್ ಇರ್ತಾರೆ, ಮತ್ತು ಸಿನಿಮಾ ಇಂಡಸ್ಟ್ರಿಯಿಂದ ಇಲ್ಲ ಕಲಾವಿದರಿಂದ ನಾನು ದೊಡ್ಡಣ್ಣ ಇರ್ತೀನಿ. ಸೊ ಈ ಥರ ಇಡೀ ಚಿತ್ರರಂಗ ಅಂಬರೀಷ್ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಅನ್ನೋದನ್ನು ಅಂದರೆ ಒಂದು ವರ್ಷದಲ್ಲಿ ಎಲ್ಲರೂ ಗೊತ್ತಿರುವಂಥ ವಿಷಯ. ಆಗುವಂಥ ಒಳ್ಳೆ ಕೆಟ್ಟದಕ್ಕೆ ಎಲ್ಲ ಸಂದರ್ಭದಲ್ಲೂ ಅಂಬರೀಷ್ ಅಣ್ಣ ಜೊತೆಲಿ ಇರ್ತಾಯಿದ್ರು. ಈಗ ನಮ್ಗೆ ಒಂದು ವರ್ಷ ಆಗಿದೆ ಅಂದರೆ ನಮಗೆ ಒಂಥರ ಆಶ್ಚರ್ಯ ಆಗುತ್ತೆ. ನಿಜ ಒಂದು ಯಾವ ಒಂದು ಮನೆಗೆ ಯಜಮಾನ ಅಂತ ಇದ್ದರೋ ಯಜಮಾನ ಇಲ್ಲದಂಥ ಒಂದು ಮನೆ ಆಗಿದೆ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ 100 ಸಂವತ್ಸರಗಳನ್ನು ಮುಗಿಸಿದ್ದೀವಿ ಅಂದರೆ 100 ವರ್ಷ ಆಗಿದೆ. ಯಾವುದೇ ಭಾಷೆ ಆಗಿರ್ಬೋದು, ಯಾವುದೇ ಪ್ರಾದೇಶಿಕ ಭಾಷೆ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಯಾವುದೇ ಭಾಷೆಯಲ್ಲಿ ಆಗದಲ್ಲೇ ಇರುವಂತಹ ಕಲಾವಿದರ ಸಂಘದ ಭವ್ಯ ಕಟ್ಟಡ ನಿರ್ಮಾಣವಾಗಿರುವುದು ಭಾರತದಲ್ಲಿ, ಅದು ಕರ್ನಾಟಕದಲ್ಲಿ ಪ್ರಪ್ರಥಮ. ಅದರ ರೂವಾರಿ ಬಂದು ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಷ್ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಯಾಕೆ ಅಂತಂತಂದರೆ ಮನುಷ್ಯ ಏನು ದುಡ್ದ ಏನು ಕಳೆದ ಅನ್ನೋದಲ್ಲ, ಏನಿಟ್ಟು ಮಾಡಿಟ್ಟು ಹೋಗಿದ್ದಾನೆ, ಮುಂದಿನವ್ರಿಗೆ ಏನಿಟ್ಟು ಮಾಡೋಗಿದ್ದಾನೆ, ಆದರ್ಶವಾದಿಯನ್ನು ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದೇ ಬಹಳ ಮುಖ್ಯವಾಗಿರುತ್ತೆ. ಹಂಗಾಗಿ ಆ ದೇಶದಲ್ಲಿ ಅಂಬರೀಷ್ ಅಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕಷ್ಟೇ ಅಲ್ಲ, ಆಪ್ತವಲಯಕ್ಕಾಗಿರ್ಬೋದು, ಕುಟುಂಬದವ್ರಿಗಾಗಿರ್ಬೋದು, ಅವರ ಅಭಿಮಾನಿ ಬಳಗದವ್ರಿಗಾಗಿರ್ಬೋದು, ಬೇರೆ ರಾಜ್ಯದ ಎಲ್ಲ ಚಿತ್ರರಂಗದ ಗಣ್ಯರಾಗಿರ್ಬೋದು. ನನ್ನ ದೃಷ್ಟಿಯಲ್ಲಿ ನನ್ನ ವೈಯಕ್ತಿಕವಾಗಿ ಹೇಳೋದಾಯ್ತು ಅಂದರೆ ಪ್ರಾತಸ್ಮರಣೀಯ. ನಾವು ನಮ್ಮ ತಂದೆ ತಾಯಿನ ಯಾವ ಥರ ಜ್ಞಾಪಿಸ್ಕೊತೀವೋ, ನಮ್ಮ ಅಣ್ಣನ ಯಾವ ಥರ ಜ್ಞಾಪಿಸ್ಕೊತೀವೋ, ಇವನು ನಮಗಿಂತ ವಯಸ್ಸಲ್ಲಿ ಚಿಕ್ಕವನಾದ್ರೂ ಅವನ ಉದಾತ್ತ ಗುಣಗಳು, ಅವನ ಆದರ್ಶಗಳಿಗೆ ನನ್ನ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೇಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ.
ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರಿ.